ಒಳ್ಳೆ ಸಿನಿಮಾ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು, ಮತ್ತೆ ಇಡೀ ಟೀಮ್ಗೆ ಕಂಗ್ರಾಟ್ಸ್ ಸರ್. ಸರ್, ಸಿನಿಮಾದಲ್ಲಿ ಎರಡು ರೀತಿ ಶೇಡ್ ಬರುತ್ತಲ್ಲ, ಒಂದು ತಾತನ ತರದ ರೋಲ್ ಬರುತ್ತಲ್ಲ, ಅದು ಟ್ರೈಲರ್ ಅಲ್ಲಿ ಬಂದಾಗಲೇ ತುಂಬಾ ಸರ್ಪ್ರೈಸಿಂಗ್ ಅಂತ ಅನ್ಸುತ್ತೆ ಎಲ್ಲರೂ. ಇಡೀ ಸಿನಿಮಾ ಕ್ಯಾರಿ ಆಗಿತ್ತು, ತುಂಬಾ ಜನಕ್ಕೆ ಇಷ್ಟ ಆಯ್ತು, ಅದು ಎಲ್ಲೋ ಸುಮ್ಮನೆ ತಂದಿಲ್ಲ, ಇಡೀ ಸಿನಿಮಾ ಇದೆ ರೋಲ್ ಅಂತ. ನಿಮಗೆ ಸರ್ ಮೇಕಪ್ ಮಾಡಿ ಕನ್ನಡಿ ಮುಂದೆ ನಿಂತಾಗ ಆ ರೋಲ್ ನೋಡಿದಾಗ ನಿಮ್ ಫಸ್ಟ್ ರಿಯಾಕ್ಷನ್ ಹೆಂಗಿತ್ತು ಅಂತ, ಈ ತರದೊಂದು ಲುಕ್ ಅಲ್ಲಿ ನೋಡಿದಾಗ ಸರ್ ನಿಮ್ ರಿಯಾಕ್ಷನ್? ಸರ್ ಇಲ್ಲ, ನಾನು ಆಕ್ಚುಲಿ ಯಾವಾಗ ಕನ್ನಡಿ ಮುಂದೆ ಕೂರಲ್ಲ, ಯಾವಾಗ ಮೇಕಪ್ ಟೆಸ್ಟ್ ಮಾಡ್ತೀವಲ್ಲ, ನಾನು ಆಕ್ಚುಲಿ ಕನ್ನಡಿ ಆ ಕಡೆ ಕೂತ್ಕೊಂಡು ಹೋಗ್ತೀನಿ. ಮೊದಲು ನಮ್ಮ ಕ್ಯಾಮ್ರಾಮನ್ನು ಡೈರೆಕ್ಟ್ರು ಇವ್ರುಗಳು ನಿಂತ್ಕೊಂಡು ಹಾಂ ಇದು ಓಕೆ ಅಂತ ಆಮೇಲೆ ನಾನು ತಿರುಗಿ ನೋಡ್ತೀನಿ ಓಕೆನಾ ಇದು ಅವ್ರಿಗೆ ಅಂತ. ಯಾಕಂದರೆ ಅವ್ರು ಜೀವಿಸ್ತಾರೆ ಅದರಲ್ಲಿ, ನಾನಲ್ಲ. ಯಾಕಂದ್ರೆ ಅವ್ರೇನೋ ಒಂದು ತಲೆ ಸ್ಕೆಚ್ ಹಾಕಿರ್ತಾರೆ ಗೊತ್ತಾ, ಆ ಸ್ಕೆಚ್ಗೆ ನಾನು ಮೋಲ್ಡ್ ಆಗ್ತೀನಿ ಫಸ್ಟು ಅಂತ ಬಿಟ್ಟು ಅವ್ರ ಮುಖದಲ್ಲಿ ನಾನು ನೋಡ್ತಾ ಇರ್ತೀನಿ ಅವ್ರು ಯಾವ ಹಾಂ ಓಕೆ ಅಂತಂದರು, ಆಮೇಲೆ ನಾನು ತಿರುಗಿ ಓಕೆ ಇದಕ್ಕೆ ಇವ್ರಿಗೆ ಓಕೆ ಅಂತ ಅಂದ್ಬಿಟ್ಟು. ಸೊ ಆ ಥರದ್ದೊಂದು. ಆಮೇಲೆ ಸರ್ ಅವಾಗಲೇ ನಾವು ಪ್ರಶ್ನೆ ಕೇಳಿದ್ವಿ ಸರ್ ಕ್ಯಾಮ್ರಾಮನ್ಗೆ, ಸರಿ ನಿಮ್ದು ಸರ್ ಸರ್ ಈಗ ನಿಮ್ಗೆ ಅವ್ರು ಆ್ಯಕ್ಚುಲಿ ಹೇಳಿಲ್ಲ ಅದನ್ನು. ಸೊ ಒಂದು ಕ್ಯಾಮ್ರಾಮನ್ನು ಡೈರೆಕ್ಟ್ ಒಂದು ಟೀಮಲ್ಲಿ ಕೆಲಸ ಮಾಡ್ತಕ್ಕಂಥದ್ದು, ನಾನು ಅದಕ್ಕೆ ಸುಧನ್ ಜೊತೆ ಕೆಲಸ ಮಾಡಿ ಮಾಡಿ ಇನ್ನಲ್ಲಿ ಬೇರೆ ಕ್ಯಾಮ್ರಾಮನ್ಗಳು ಅಡ್ಜಸ್ಟ್ ಆಗಲ್ಲ. ಯಾಕಂದರೆ ನಾನು ಸುಮಾರು ಜನ ಐವತ್ತೈದು ಸಿನಿಮಾ ಇದೆ ಅಂದ್ಕೊಡ್ರಿ, ಕ್ಯಾಮ್ರಾಮನ್ ನಾಳೆ ಶೂಟಿಂಗ್ ಅಂತ ಇವತ್ತು ಹಾಂ ಎಂಟ ಮೈಲ್ ಕ್ಯಾಮ್ರಾ ಅವಾಗ ಕ್ಯಾಮ್ರಾ ಲೈಟ್ ಅದೆಲ್ಲ ಆ್ಯಕ್ಚುಲಿ ಕೆಲಸ. ಒಬ್ಬ ಇಲ್ಲೊಬ್ಬ ನಾಯಕ ನಟ ಏನು ಕಾಸ್ಟ್ಯೂಮ್ ಹಾಕ್ತಾನೆ, ಅವ್ನ ಪಕ್ಕದಲ್ಲಿ ಒಂದು ನಾಯಕ ನಟ ಏನು ಹಾಕ್ತಾನೆ, ಹಿಂದ್ಗಡೆ ಯಾವುದೋ ಒಂದು ಕ್ಯಾರೆಕ್ಟರ್ ಅಂತ ಅದೇನು ಬಟ್ಟೆ ಹಾಕುತ್ತೆ. ಯಾಕಂದರೆ ನನ್ನ ಲೈಟಿಂಗ್ ಸ್ಕೀಮ್ ಇದೆ, ಈಗ ನೋಡ್ರಿ ಇಷ್ಟು ಬ್ರೈಟ್ ಕೊಟ್ಟಿದ್ರಲ್ಲ, ಇಲ್ಲಿ ಎಷ್ಟು ಜನ ಹೊಡಿತಾರೆ ಬಂದವು. ಯಾಕಂದರೆ ಕೆಲವರು ಟೆಲ್ಲಿದ್ದೀವಿ ಕೆಲವರು ಬ್ರೈಟ್ ಇರ್ತಾರೆ, ನೋಡ್ರಿ ಅದೊಂದು ಕಲರ್ ಇದೆ ಅಲ್ವಾ. ಇದೇ ಒಬ್ಬ ಕ್ಯಾಮ್ರಾಮನ್ ಆಗಿದ್ರೆ ಇಷ್ಟು ಬೇಡ ಇದಕ್ಕೊಂದು ಕಲರ್ ಮ್ಯಾಚ್ ಮಾಡೋಣ ಅಂತಿದ್ರು. ಅದನ್ನೇ ಆ್ಯಕ್ಚುಲಿ ಏನಕ್ಕೆ ಇದನ್ನ ಹೇಳ್ತಾ ಇದ್ದೀನಿ ಅಂದರೆ, ಕ್ಲೈಮ್ಯಾಕ್ಸಲ್ಲಿ ಆ್ಯಕ್ಚುಲಿ ಫೋನ್ ಹಿಡ್ಕೊಂಡ್ಬರ್ಬೇಕಾದ್ರೆ ನಾನೇ ರೆಡ್ ಪಂಚೆ ಬೇಡ ನನಗೆ ಅಂತ ಸುಧಾ ಇಲ್ಲ ಇಲ್ಲ ಹಂಗಲ್ಲ, ನಾನು ಈ ಥರ ಈ ಥರ ಟೋನ್ ಯೂಸ್ ಮಾಡ್ತಾ ಇದ್ದೀನಿ, ನಂಗೆ ಈ ಥರದೊಂದು ಗ್ರೇ ಬೇಕು, ಗ್ರೇ ಇದಕ್ಕೆ ಈ ಸಿಂಬಲ್ ಬರುತ್ತೆ, ರೆಡ್ ಆ್ಯಕ್ಚುಲಿ ಅದೊಂದು ವೈಲೆನ್ಸ್ ತೋರಿಸುತ್ತೆ. ಸೊ ಅದು ಆ್ಯಕ್ಚುಲಿ ಒಬ್ಬ ಕ್ಯಾಮ್ರಾಮನ್ ಕೆಲಸ, ಅದು ಸ್ಕೆಚ್ ಹಾಕೋದು ಅಂತ. ಸೊ ದಟ್ಸ್ ಅ ಥಿಂಗ್. ಅದಾದ್ಮೇಲೆ ಸರ್ ಇನ್ನೂ ಸರ್ ಬಂದೆ ಅಲ್ಲ ಸರ್ ನಿಮ್ಮದು ನಿಮ್ಮದು ಅದೇ ಪ್ಯಾನ್ ಇಂಡಿಯಾ ಕೇಳಲ್ಲ ಸರ್, ಈಗ ಪ್ಯಾನ್ ಇಂಡಿಯಾ ಅಂತ ಹೇಳಿದ್ರು ಸರ್. ಈಗ ಓಕೆ, ನಮ್ಮ ಕರ್ನಾಟಕದ ಒಂದು ಕಾಸ್ಟ್ಯೂಮ್ ಇದೆ ರೈತರು ಮುಂಡಾಸ್ ಕಟ್ತೇವೆ, ಇಲ್ಲ ಇನ್ನೊಂದು ಹಿಂಗೆ ಏನೋ ಕಟ್ಕೊಳ್ತೀವಿ, ಇದೇ ಪ್ಯಾನ್ ಇಂಡಿಯಾ ಅಂತ ಹೋದಾಗ ಈಗ ತಮಿಳ್ನಾಡು ಬಗ್ಗೆ ಹಿಂಗೆ ಹಾಕ್ತಾರೆ, ಮೇಲ್ಗಡೆ ಬಟ್ಟೆ ಇರೋಲ್ಲ, ಕೇರಳದಲ್ಲಿ ನೋಡ್ತಾರೆ, ಪಂಜಾಬಲ್ಲಿ ಆ್ಯಕ್ಚುಲಿ ಅವ್ರು ಇಕ್ಕಡ್ತಾರೆ. ಸೊ ನೀವು ಯಾರು ಅಂತ ನೋಡ್ತೀರ, ಎಲ್ಲಿ ಕನೆಕ್ಟ್ ಆಗ್ತೀರ? ಹಲೋ ಸರ್, ಬಟ್ ಒಂದು ಸರ್ ಇಲ್ಲಿ ಭೂ ಸುಧಾರಣೆ ಮತ್ತೆ ಜಾತೀಯತೆ ಬಗ್ಗೆ ನೀವು ಕ್ಲೈಮಾಕ್ಸ್ ಡೈಲಾಗ್ ಹೊಡೆದಲ್ಲ, ಅದು ಇಡೀ ಇಂಡಿಯಾಕ್ಕೂ ಸರ್ ಇದೆ ಸರ್ ಇಲ್ಲ ಅಂತ ನಾನು ಹೇಳ್ತಾ ಇರೋದು. ಬಟ್ ಈಗ ಪ್ಯಾನ್ ಇಂಡಿಯಾ ಅಂತ ನೋಡಿದಾಗ ನೀವು ಇಷ್ಟು ಜನಕ್ಕೆ ಆ್ಯಕ್ಚುಲಿ ಯಾವ ಒದಗಿಸ್ಬೇಕಲ್ಲ, ಯಾಕಂದ್ರೆ ಒಬ್ಬ ಪಂಜಾಬಿ ಕೂಡ ಅವ್ರು ಫೀಲ್ ಆಗಬೇಕು ನಾವೆಲ್ಲ ನಿಂತಿದ್ದು ಕಡೆ ಅಂತಬಿಟ್ಟು. ಹೌದಲ್ಲ ಸರ್, ಸೊ ಹಿಂಗಾದ ಮಾತ್ರ ಕಷ್ಟ ಆಗುತ್ತೆ, ಅದಕ್ಕೆ ನಾವು ಇಲ್ಲಿ ಮಾಡ್ಕೊಳ್ಳೋಣ ಬಂದು ನೋಡ್ಕೊಳ್ಳೋಣ. ಸರ್ ನಿಮ್ಮ ಮತ್ತು ತರುಣ್ ಸರ್ ಅವರ ಕಾಂಬಿನೇಷನ್ ಅಲ್ಲಿ ಬಂದಿರುವಂತಹ ಎಲ್ಲಾ ಸಿನಿಮಾಗಳು ಸೂಪರ್ ಹಿಟ್ ಆಗಿದೆ. ಸೊ ಈ ಸಕ್ಸಸ್ ನ ಗುರುತು ಏನು ನಿಮ್ ಪ್ರಕಾರ, ಮತ್ತೆ ನಿಮ್ಮಿಬ್ಬರ ಕಾಂಬಿನೇಷನ್ ಅಲ್ಲಿ ಇನ್ನು ಎಷ್ಟು ಸಿನಿಮಾಗಳನ್ನ ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಅಂತ ಮುಂದಿನ ದಿನಗಳಲ್ಲಿ? ಇವತ್ತು ಯಾವ್ದು ಸೇರಿದ್ರಿ ಸರ್? ನಾಳೆ ಬೆಳಗ್ಗೆ ಭಗವಂತ ನೋಡ್ಕೊಳ್ಳೋಣ ಸರ್. ಇದೊಂದು ಇವತ್ತು ಆ್ಯಕ್ಚುಲಿ ಕೇಳಿದಕ್ಕೊಂದು ಹೇಳ್ತೀನಿ ಸರಿ, ನಾವು ತುಂಬಾ ಜನಗಳ ಜೊತೆ ಆ್ಯಕ್ಚುಲಿ ನಂದು ಯಾವುದು ಲೈಕ್ ಎಲ್ಲೋ ಒಬ್ಬರು ಮೋಸ್ಟ್ ಒಂದೊಂದು ಸಿನಿಮಾಕ್ಕೆ ಹೋಗಿರ್ಬೋದು. ಈಗ ಪಿ ಎಸ್ ಎಸ್ ಅವ್ರ ಜೊತೆ ತೋಟಗಳು ಅಲಗ ಸಿನಿಮಾ ಮಾಡಿದ್ದೀನಿ, ಓಂ ಪ್ರಕಾಶ್ ಅವ್ರ ಜೊತೆ ತೋಟಗಳು ಅಲಗ ಸಿನಿಮಾ ಮಾಡಿದ್ದೀನಿ, ಆಮೇಲೆ ಯಾರು ಎಮ್ ಡಿ ಶ್ರೀಧರ್ ಆಗ್ಬೋದು, ವಾಸು ಅವ್ರು ಆಗ್ಬೋದು. ಇವತ್ತು ಆ್ಯಕ್ಚುಲಿ ಒಬ್ರು ಯಾರೋ ಬಂದಿದ್ರು, ಅವ್ರು ಎಷ್ಟು ಚೆನ್ನಾಗಿ ಹೇಳಿದ್ರಂದ್ರೆ ಏ ಇಲ್ಲ ಪ್ರಾಣ ಆ್ಯಕ್ಚುಲಿ ತರುಣಿಗೂ ಇದಿಲ್ಲ ಅಂತ. ಯಾಕಂದ್ರೆ ತರುಣಿಗೆ ಯಾವ ಥರ ಬಟ್ಟೆ ಹೊಲಿಬೇಕು ಅಂತ, ಯಾವ ಕಡೆ ಬುದ್ಧ ಹೊಲಿಬೇಕು, ಯಾವ ಕಡೆ ಸಣ್ಣ ಹೊಲಿಬೇಕು, ಎಲ್ಲಿ ಆ್ಯಕ್ಚುಲಿ ಒಂದು ಅಗಲ ಇದೆ ಸಣ್ಣ ಇದೆ, ಈ ಟೈಲರ್ ಮೇಡ್ ಅಂತ ಹೇಳ್ತಾರಲ್ಲ, ಸೊ ಅದನ್ನು ಚೆನ್ನಾಗಿ ತಿಳ್ಕೊಳೋದು ಅಂತ. ಸೊ ಅವರು ಅದು ದೊಡ್ಡ ಗುಣ ಸರ್.